This is SuperVision Technology and Infography, a barrier-free journey towards accessible world. If you find our videos are informative, do like, share, comment, and don't forget to subscribe. Also, enable notifications. ಸ್ನೇಹಿತರೆ ನಮಸ್ತೆ. ಇಂದಿನ ಟ್ಯುಟೋರಿಯಲ್ಗೆ ತಮಗೆ ಆತ್ಮೀಯ ಸ್ವಾಗತ. ಇಂದು ನಾವು ನಮ್ಮ ವಿಂಡೋಸ್ ಕಂಪ್ಯೂಟರ್ನಲ್ಲಿ ಬ್ಯಾಕ್ಗ್ರೌಂಡ್ ಆ್ಯಪ್ಸ್ಗಳನ್ನು ಟರ್ನ್ ಆಫ್ ಮಾಡೋದು ಹೇಗೆ ಅನ್ನುವಂಥದ್ದನ್ನು ತಿಳಿದುಕೊಳ್ಳೋಣ. ಇದಕ್ಕಾಗಿ ನಾನು ವಿಂಡೋಸ್ 10 ಆಪರೇಟಿಂಗ್ ಸಿಸ್ಟಮ್ NVDA ಬಳಸಿ ಈ ಒಂದು ಡೆಮೋವನ್ನು ತೋರಿಸ್ತಾ ಇದ್ದೇನೆ. ಜಾಸ್ ಕೂಡ ಬಳಸಿ ಈ ಒಂದು ಸೆಟ್ಟಿಂಗನ್ನು ಮಾಡಬಹುದಾಗಿದೆ. ಈಗ ನಾವು ಪ್ರಾಕ್ಟಿಕಲ್ ಸೆಷನ್ಗೆ ಹೋಗೋಣ. ವಿಂಡೋಸ್ ಐ ಪ್ರೆಸ್ ಮಾಡೋದ್ರ ಮೂಲಕ ಸೆಟ್ಟಿಂಗ್ಸಿಗೆ ಹೋಗ್ತಾ ಇದ್ದೀನಿ. ಇಲ್ಲಿ ಒಂದು ಬಾರಿ ಟ್ಯಾಬ್ ಮಾಡ್ತಾ ಇದ್ದೀನಿ. ಈಗ ರೈಟ್ ಆರೋ ಯೂಸ್ ಮಾಡಿಕೊಂಡು ಪ್ರೈವೇಸಿ ಅನ್ನುವಂತಹ ಆಪ್ಷನ್ ಅನ್ನ ಆಯ್ಕೆ ಮಾಡ್ಕೊಳ್ಬೇಕು. ಪ್ರೈವೇಸಿ ಸಿಕ್ಕಿದೆ, ಇದ್ರ ಮೇಲೆ ಎಂಟರ್ ಕೊಡ್ತಾ ಇದ್ದೀನಿ. Settings window, general, search box, find the setting edit land. ಇಲ್ಲಿ ಮತ್ತೊಮ್ಮೆ ನಾವು ಒಂದು ಬಾರಿ ಟ್ಯಾಬ್ ಅನ್ನ ಪ್ರೆಸ್ ಮಾಡಬೇಕಾಗುತ್ತೆ. List Windows permissions grouping 1 of 2, level 2, general 1 of 5. ಈಗ ಡೌನ್ ಎರೋ ಪ್ರೆಸ್ ಮಾಡುವುದರ ಮೂಲಕ ಬ್ಯಾಕ್ಗ್ರೌಂಡ್ ಆಪ್ಸ್ ಅನ್ನುವಂಥ ಆಪ್ಷನ್ ಅನ್ನು ಆಯ್ಕೆ ಮಾಡ್ಕೊಳ್ಬೇಕಾಗುತ್ತೆ. Speech nuts, input, diagnostics and activity history, app permissions, camera nuts, microphone, voice act, notification, account and contacts, calendar, phone calls, not call history, email, not select, tasks, not select, messaging, not select, radios, not select, other devices, not background apps, not selected, 16 of 22, level 2. Other device, background apps, not selected, 16 of 22, level 2. Background apps ಸಿಕ್ಕಿದೆ, ಎಂಟರ್ ಮಾಡ್ತಾ ಇದ್ದೀನಿ. Background apps selected. ಇಲ್ಲಿಯೂ ಕೂಡ ನಾವು ಟ್ಯಾಬ್ ಅನ್ನು ಉಪಯೋಗಿಸಿ ನ್ಯಾವಿಗೇಟ್ ಮಾಡಬೇಕಾಗುತ್ತೆ. Background apps grouping. Let apps run in the background. Toggle button pressed. Background ಅಲ್ಲಿ ರನ್ ಆಗ್ತಿರ್ತಕ್ಕಂತಹ ಎಲ್ಲಾ ಆಪ್ಸ್ ಗಳನ್ನ ನಾವು ಟರ್ನ್ ಆಫ್ ಮಾಡೋದಾದ್ರೆ ಇಲ್ಲಿ ಸ್ಪೇಸ್ ಬಾರ್ ಮಾಡಬೇಕು, ಅವಾಗ ಎಲ್ಲಾ ಬ್ಯಾಕ್ಗ್ರೌಂಡ್ ಆಪ್ಸ್ ಗಳು ಟರ್ನ್ ಆಫ್ ಆಗ್ತವೆ. ನಾವು ಎಚ್ಚರಿಕೆಯಿಂದ ಟರ್ನ್ ಆಫ್ ಮಾಡಬೇಕಾಗುತ್ತೆ, ಯಾಕಂತಂದ್ರೆ ಕೆಲವೊಂದು ಬಾರಿ ನಮಗೆ ಕೆಲವು ಆಪ್ಸ್ ಗಳು ಬ್ಯಾಕ್ಗ್ರೌಂಡ್ ಅಲ್ಲಿ ರನ್ ಆಗೋದು ನಮಗೆ ಅವಶ್ಯಕತೆ ಇದೆ ಅಂದ್ರೆ ಈ ಒಂದು ಆಯ್ಕೆಯನ್ನು ನಾವು ಮಾಡುವಂತಹ ಅಗತ್ಯ ಇಲ್ಲ. ನಾನು ಮತ್ತೆ ಟ್ಯಾಬ್ ಮಾಡ್ತಾ ಇದ್ದೀನಿ. Choose which apps can run in the background grouping. 3D builder toggle button not pressed. ಇಲ್ಲಿ ಒನ್ ಬೈ ಒನ್ ಆ್ಯಪ್ಸ್ಗಳನ್ನು ನಮಗೆ ತೋರಿಸಲಾಗ್ತಿದೆ, ಅಂದರೆ ನಮ್ಮ ಬ್ಯಾಕ್ಗ್ರೌಂಡಲ್ಲಿ ಯಾವೆಲ್ಲ ಆ್ಯಪ್ಗಳು ರನ್ ಆಗ್ತಿದೆಯೋ ಅವುಗಳನ್ನು ಇಲ್ಲಿ ತೋರಿಸಲಾಗ್ತಿದೆ. ನಮಗೆ ಯಾವ ಯಾವ ಆ್ಯಪ್ಗಳು ಟರ್ನ್ ಆಫ್ ಆಗಬೇಕು ಆ ಆ್ಯಪ್ನ ಮೇಲೆ ಫೋಕಸ್ ಇಟ್ಬಿಟ್ಟು ಸ್ಪೇಸ್ ಬಾರ್ ಮಾಡಿದ್ರೆ ಅವುಗಳು ಟರ್ನ್ ಆಫ್ ಆಗ್ತವೆ. ನಮಗೆ ಬೇಕು ಅಂತಂದರೆ ಮತ್ತೆ ಬಂದು ನಾವು ಇಲ್ಲಿ ಟರ್ನ್ ಆನ್ ಮಾಡ್ಕೊಳ್ಬಹುದು. ಮತ್ತೆ ನಾನು ಟ್ಯಾಬ್ ಮಾಡ್ತಾ ಹೋಗ್ತಾ ಇದ್ದೀನಿ. 3D ವ್ಯೂವರ್ ಇದು ನನಗೆ ಬೇಡ, ಸೊ ನಾನು ಟರ್ನ್ ಆಫ್ ಮಾಡ್ತಾ ಇದ್ದೀನಿ. Alarms and clock toggle button pressed. Calculator toggle button pressed. Calculator ಕೂಡ ನನಗೆ ಬೇಡ, ಅದನ್ನು ಕೂಡ ಟರ್ನ್ ಆಫ್ ಮಾಡ್ತಾ ಇದ್ದೀನಿ. Space not pressed. Camera toggle button pressed. Camera ಕೂಡ ನನಗೆ ಬ್ಯಾಕ್ಗ್ರೌಂಡ್ ಅಲ್ಲಿ ರನ್ ಆಗೋದು ಬೇಡ, ಹಾಗಾಗಿ ಟರ್ನ್ ಆಫ್ ಮಾಡ್ತಾ ಇದ್ದೀನಿ. Space not pressed. ಈ ರೀತಿಯಾಗಿ ನಾವು ಬ್ಯಾಕ್ಗ್ರೌಂಡ್ ಅಲ್ಲಿ ರನ್ ಆಗ್ತಕ್ಕಂತಹ ಆಪ್ ಗಳನ್ನು ಟರ್ನ್ ಆಫ್ ಮಾಡಬಹುದು. Alt F4 ಮಾಡುವುದರ ಮೂಲಕ ಇದರಿಂದ ಆಚೆ ಬರ್ತಾ ಇದ್ದೀನಿ. ಸ್ನೇಹಿತರೆ, ಇದಿಷ್ಟು ಈ ಒಂದು ಇಂದಿನ ಮಾಹಿತಿಯಾಗಿದೆ. ಇನ್ನು ಹೆಚ್ಚಿನ ವಿಷಯದೊಂದಿಗೆ ನಾನು ತಮ್ಮನ್ನ ಮುಂದಿನ ಸಂಚಿಕೆಯಲ್ಲಿ ಸಂಪರ್ಕಿಸುತ್ತೇನೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.